ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಇಸ್ರೋ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನ ಸ್ಥಾಪಿಸೋದಕ್ಕೆ ಹೊರಟಿದೆ. ಈ ಬಾರಿ ಅದು ಚಂದ್ರನ ಮೇಲಿಂದ ಕಲ್ಲನ್ನ ಹೊತ್ತು ತರೋದಕ್ಕೆ ಸಿದ್ಧ ಆಗ್ತಾ ಇದೆ. ಈ ಪ್ರಯತ್ನದಲ್ಲಿ ಯಶಸ್ವಿಯಾದ್ರೆ ಜಾಗತಿಕವಾಗಿ ಅದು ಬಹುದೊಡ್ಡ ಸಾಧನೆ ಅನ್ನಿಸ್ಕೊಳ್ಳೋದಷ್ಟೇ ಅಲ್ಲದೆ, ಚಂದ್ರನ ಮೇಲೆ ಮನುಷ್ಯರನ್ನ ಇಳಿಸುವ ಕನಸು ಕೂಡ ನನಸಾಗುವ ಕಾಲ ಹತ್ತಿರಕ್ಕೆ ಬರುತ್ತೆ. ಈಗಾಗಲೇ ಅಮೆರಿಕ, ಸೋವಿಯತ್ ಯೂನಿಯನ್ ಹಾಗೂ ಚೈನಾಗಳು ಈ ಸಾಧನೆಯನ್ನು ಮಾಡಿವೆ. ಇದೇ ಸಾಲಿಗೆ ಭಾರತ ಕೂಡ ಸೇರ್ಪಡೆ ಆಗುತ್ತೆ. ಈ ಮೂಲಕ ಭಾರತ ಯುರೋಪಿಯನ್ ಯೂನಿಯನ್ ಮತ್ತು ಜಪಾನ್ಗಳನ್ನ ಹಿಂದಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಏನಿದು ಇಸ್ರೋದ ಹೊಸ ಮಹತ್ವಾಕಾಂಕ್ಷೆ? ಇದಕ್ಕಾಗಿ ಇಸ್ರೋ ಹೇಗೆಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದೆ, ಇದರಿಂದ ಭಾರತಕ್ಕಾಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, 2023 ಭಾರತ ತನ್ನ 3ನೇ ಚಂದ್ರಯಾನವನ್ನ ಯಶಸ್ವಿಯಾಗಿ ಮುಗಿಸ್ತು. ಭಾರತದಲ್ಲೇ ನಿರ್ಮಾಣವಾಗಿದ್ದ ಲ್ಯಾಂಡರ್ ಅಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಲ್ಲದೆ ಸಾಫ್ಟ್ ಲ್ಯಾಂಡಿಂಗ್ ಕೂಡ ಮಾಡಿತು. ಆನಂತರ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಇಳಿದು ಅಲ್ಲಿ ಸಾಕಷ್ಟು ರೀತಿಯ ಸಂಶೋಧನೆಗಳನ್ನು ಮಾಡಿತು. ಚಂದ್ರನಲ್ಲಿನ ಮಣ್ಣನ್ನು ಪರೀಕ್ಷೆ ಮಾಡಿತು, ಅಲ್ಲಿನ ಕಂಪನಗಳನ್ನು ಗ್ರಹಿಸಿತು, ಚಂದ್ರನ ಮೇಲಿನ ಉಷ್ಣತೆ, ಅಲ್ಲಿನ ವಾತಾವರಣ, ಅಲ್ಲಿರುವ ಅನಿಲಗಳು, ಖನಿಜಗಳು, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಆ ಚಂದ್ರಯಾನದಲ್ಲಿ ಇಸ್ರೋ ಮಾಹಿತಿಯನ್ನು ಸಂಗ್ರಹ ಮಾಡಿತು. ಚಂದ್ರನ ಮೇಲೆ ಭೂಮಿಯ ಲೆಕ್ಕದಲ್ಲಿ 14 ದಿನಗಳ ಕಾಲ ಕೆಲಸ ಮಾಡಿದ ಪ್ರಜ್ಞಾನ್ ರೋವರ್ ಕಡೆಗೆ ನಿದ್ರೆಗೆ ಜಾರಿ ಬಿಡಿತು. ಆನಂತರ ಮತ್ತೆ ಚಂದ್ರನ ಮೇಲೆ ಬೆಳಕು ಬಿದ್ದಾಗ ಪ್ರಜ್ಞಾನನ ಎಚ್ಚರಗೊಳಿಸುವ ಪ್ರಯತ್ನವನ್ನು ಮಾಡಲಾಯಿತಾದರೂ ಅದು ಫಲ ಕೊಡಲಿಲ್ಲ. ಇಷ್ಟಾದರೂ 3ನೇ ಚಂದ್ರಯಾನ ಭಾರತಕ್ಕೆ ಬಹುದೊಡ್ಡ ಯಶಸ್ಸನ್ನೇ ತಂದುಕೊಟ್ಟಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಮೊಟ್ಟ ಮೊದಲ ಲ್ಯಾಂಡರ್ ಅನ್ನೋ ಖ್ಯಾತಿಗೆ ವಿಕ್ರಮ್ ಪಾತ್ರ ಆಗಿದೆ. ಹೀಗೆ ಆ ಯಶಸ್ಸು ಮುಂದೆ ದೊಡ್ಡ ಕನಸುಗಳನ್ನು ನನಸು ಮಾಡಿಕೊಳ್ಳುವುದಕ್ಕೆ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದೆ. ಆ ಯಶಸ್ಸಿನ ಬೆನ್ನೇರಿ ಹೊರಟಿರುವ ಇಸ್ರೋ ಮುಂದಿನ ದಿನಗಳಲ್ಲಿ ಚಂದ್ರನ ಮೇಲಿಂದ ರಾಕ್ ಸ್ಯಾಂಪಲ್ ಅನ್ನು ತರುವುದಕ್ಕೆ ಸಿದ್ಧವಾಗ್ತಾ ಇದೆ. ಗೆಳೆಯರೇ, ಚಂದ್ರನ ಮೇಲಿಂದ ಕಲ್ಲನ್ನು ತರುವುದು ಅಂದರೆ ಅದು ಸುಲಭದ ಮಾತಲ್ಲ. ಯಾಕೆಂದರೆ ಭೂಮಿಯಿಂದ ಚಂದ್ರನ ಕಡೆಗೆ ಹೋಗುವ ರಾಕೆಟ್ಟುಗಳು ಸಾಕಷ್ಟು ತೂಕದ ವಸ್ತುಗಳನ್ನು ಚಂದ್ರನಲ್ಲಿಗೆ ತಗೊಂಡು ಹೋಗಬೇಕು. ಆ ಬಳಿಕ ಚಂದ್ರನ ಮೇಲೆ ಸಾಫ್ಟ್ ಆಗಿ ಲ್ಯಾಂಡ್ ಆಗಬೇಕು. ಅದಾದ ನಂತರ ಚಂದ್ರನ ಮೇಲೊಂದಷ್ಟು ಸಂಶೋಧನೆಗಳನ್ನು ಮಾಡಿ ಅಲ್ಲಿಂದ ವಾಪಸ್ಸು ಬರುವಾಗ ಅಲ್ಲಿನ ಒಂದಷ್ಟು ಕಲ್ಲು ಮತ್ತು ಮಣ್ಣಿನ ಸ್ಯಾಂಪಲನ್ನು ರೋವರ್ ಮತ್ತು ಲ್ಯಾಂಡರ್ನ ಒಳಗೆ ಸೇರಿಸಬೇಕು. ಅದಾದ ನಂತರ ರೀಎಂಟ್ರಿ ವೆಹಿಕಲ್ನ ಮೂಲಕ ಅದು ಮತ್ತೆ ಭೂಮಿಯನ್ನು ತಲುಪಬೇಕು. ಇದಕ್ಕೆ ಸಾಕಷ್ಟು ತಯಾರಿಯ ಅಗತ್ಯ ಇರುತ್ತೆ. ಅದಕ್ಕಾಗಿ ವಿಶೇಷ ಮಾಡ್ಯೂಲ್ಗಳನ್ನು ಕೂಡ ಸಿದ್ಧ ಮಾಡಬೇಕಾಗತ್ತೆ. ಇಸ್ರೋ ಈಗ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದೆ. ಇಲ್ಲಿ ಇಸ್ರೋ ಮುಂದಿನ ಬಾರಿಯ ಚಂದ್ರಯಾನಕ್ಕಾಗಿ 2 ರಾಕೆಟ್ಗಳನ್ನು ಬಳಸುವ ಸಾಧ್ಯತೆ ಇದೆ. ಅಂದರೆ ಈ ಹಿಂದಿನ ಹಾಗೆ ಚಂದ್ರನನ್ನು ಮುಟ್ಟೋದಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಆದಷ್ಟು ಬೇಗ ಚಂದ್ರನನ್ನು ತಲುಪಬೇಕಿರುವುದರಿಂದ 2 ರಾಕೆಟ್ಗಳನ್ನು ಬಳಸಿಕೊಂಡು ಚಂದ್ರನನ್ನು ತಲುಪುವ ವೇಗವನ್ನು ಹೆಚ್ಚು ಮಾಡಿಕೊಳ್ಳಲಾಗುತ್ತೆ. ಅದಕ್ಕಾಗಿ LVM-3 ಹಾಗೂ PSLV-ಅನ್ನು ಬಳಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸದ್ಯಕ್ಕೆ ಭಾರತದಲ್ಲಿರೋ ಅತಿ ಶಕ್ತಿಶಾಲಿ ರಾಕೆಟ್ ಅಂದರೆ ಅದು LVM-3. ಇದರ ಜೊತೆಯಲ್ಲೇ PSLV-ಯ ಬಳಕೆ ಕೂಡ ಆಗೋದ್ರಿಂದ ಹೆಚ್ಚು ಪೇಲೋಡನ್ನು ಹೊತ್ತೊಯ್ಯೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಚೈನಾ, ಅಮೆರಿಕ ಹಾಗೂ ರಷ್ಯಾದಲ್ಲಿರೋ ಹಾಗೆ ದೊಡ್ಡ ದೊಡ್ಡ ರಾಕೆಟ್ಗಳು ನೇರವಾಗಿ ಭೂಮಿಯಿಂದ ಚಂದ್ರನ ಕಕ್ಷೆಗೆ ಹಾರಿಬಿಡುವಷ್ಟು ಶಕ್ತಿಶಾಲಿ ರಾಕೆಟ್ಗಳಿಲ್ಲದೇ ಇರುವುದರಿಂದ ಇಸ್ರೋ ಈ ಸಮಸ್ಯೆಯನ್ನು ನಿಭಾಯಿಸೋದಕ್ಕೆ ನಮ್ಮ ಹತ್ರ ಏನಿದೆಯೋ ಅದನ್ನೇ ಬಳಸಿ ಕಡಿಮೆ ಖರ್ಚಲ್ಲಿ ಬಾಹ್ಯಾಕಾಶ ಯೋಜನೆಗಳನ್ನು ಸಾಕಾರಗೊಳಿಸುವ ಹೊಸ ದಾರಿಗಳನ್ನು ಅನ್ವೇಷಿಸ್ತಾ ಇರುತ್ತೆ. ಕಳೆದ ಬಾರಿ ಗುರುತ್ವಾಕರ್ಷಣ ಶಕ್ತಿಯನ್ನು ಬಳಸಿಕೊಂಡು ಚಂದ್ರನ ಮೇಲೆ ರಾಕೆಟ್ ಇಳಿಸಿದ ಇಸ್ರೋ ಈ ಬಾರಿ ಈ 2 ರಾಕೆಟ್ಗಳನ್ನು ಬಳಸುವ ಪ್ರಯತ್ನಕ್ಕೆ ಕೈ ಹಾಕಿದೆ. ಇದೆಲ್ಲದರ ಜೊತೆಗೆ ಈ 4ನೇ ಚಂದ್ರಯಾನದಲ್ಲಿ ಪ್ರಪಲ್ಷನ್ ಮಾಡ್ಯೂಲ್, ಡಿಸೆಂಡರ್ ಮಾಡ್ಯೂಲ್, ಅಸೆಂಡರ್ ಮಾಡ್ಯೂಲ್, ಟ್ರಾನ್ಸ್ಫರ್ ಮಾಡ್ಯೂಲ್ ಹಾಗೂ ರೀಎಂಟ್ರಿ ಮಾಡ್ಯೂಲ್ಗಳಿರುತ್ತವೆ. ಇಲ್ಲಿ ಪ್ರಪಲ್ಷನ್ ಮಾಡ್ಯೂಲ್ ಅನ್ನೋದು ಲ್ಯಾಂಡರ್ ಮತ್ತು ರೋವರ್ಗಳನ್ನು ಭೂಮಿಯ ಲೋವರ್ ಅರ್ತ್ ಆರ್ಬಿಟ್ನಿಂದ ಚಂದ್ರನ ಅಥವಾ ಇನ್ಯಾವುದೇ ಗ್ರಹದ ಆರ್ಬಿಟ್ಗೆ ಕೊಂಡೊಯ್ಯುವಂಥ ಸಾಧನ. ಇಲ್ಲಿ ಪ್ರಪಲ್ಷನ್ ಮಾಡ್ಯೂಲ್ ತಾನು ತೆಗೆದುಕೊಂಡು ಹೋಗುವ ವಸ್ತುಗಳನ್ನು ಚಂದ್ರನ ಆರ್ಬಿಟ್ಗೆ ಸೇರಿಸಿ ಅದನ್ನು ಇಂತಿಷ್ಟೇ ದೂರದವರೆಗೆ ಸಾಗಿಸುತ್ತೆ. ಆ ಬಳಿಕ ಆ ವಸ್ತುಗಳು ಪ್ರಪಲ್ಷನ್ ಮಾಡ್ಯೂಲ್ನಿಂದ ಬೇರೆ ಆಗುತ್ತವೆ. ಇನ್ನು ಡಿಸೆಂಡರ್ ಮಾಡ್ಯೂಲ್, ಇದು ಚಂದ್ರನ ಮೇಲೆ ಲ್ಯಾಂಡರ್ ಸಾಫ್ಟ್ ಆಗಿ ಲ್ಯಾಂಡ್ ಆಗೋ ಹಾಗೆ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗೆ ಚಂದ್ರನ ಮೇಲೆ ಲ್ಯಾಂಡರ್ ಇಳಿದು ಅದರಲ್ಲಿನ ರೋವರ್ ಅಥವಾ ಇನ್ಯಾವುದೇ ವಸ್ತು ಚಂದ್ರನ ಕಲ್ಲಿನ ಸ್ಯಾಂಪಲನ್ನು ತಗೊಂಡು ಶೇಖರಿಸಿಟ್ಟುಕೊಂಡ ನಂತರ ಅದನ್ನು ಮತ್ತೆ ಭೂಮಿಗೆ ತರಬೇಕಲ್ವಾ, ಆಗ ಬಳಕೆಯಾಗೋದು ಅಸೆಂಡರ್ ಮಾಡ್ಯೂಲ್. ಇದು ಡಿಸೆಂಡರ್ ಮಾಡ್ಯೂಲಲ್ಲೇ ಫಿಕ್ಸ್ ಆಗಿರುತ್ತೆ. ಒಮ್ಮೆ ಸ್ಯಾಂಪಲ್ ಕಲೆಕ್ಟ್ ಆದ ನಂತರ ಈ ಅಸೆಂಡರ್ ಮಾಡ್ಯೂಲ್ ಡಿಸೆಂಡರ್ ಮಾಡ್ಯೂಲ್ನಿಂದ ಬೇರ್ಪಟ್ಟು ಅದು ಚಂದ್ರನ ಮೇಲಿಂದ ಮತ್ತೆ ಭೂಮಿಯ ಕಡೆಗೆ ಲಾಂಚ್ ಆಗುತ್ತೆ. ಹೀಗೆ ಲಾಂಚ್ ಆಗುವ ಸಾಧನವನ್ನೇ ಅಸೆಂಡರ್ ಮಾಡ್ಯೂಲ್ ಅಂತ ಕರೀತಾರೆ. ಇನ್ನು ಈ ಅಸೆಂಡರ್ ಮಾಡ್ಯೂಲ್
ಚಂದ್ರನ ಗುರುತ್ವ ಶಕ್ತಿಯನ್ನು ದಾಟಿ ಹೊರಬಂದ ನಂತರ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಯೂಲ್ ಸಿಗಬೇಕು. ಇಲ್ಲಿ ಅಸೆಂಡರ್ ಮಾಡ್ಯೂಲ್ ಬರುತ್ತೆ ಅಂತಲೇ ಚಂದ್ರನ ಕಕ್ಷೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಯೂಲ್ ಸುತ್ತಾ ಇರುತ್ತೆ. ಅಲ್ಲಿಗೆ ಅಸೆಂಡರ್ ಮಾಡ್ಯೂಲ್ ಬಂದ ನಂತರ ಅದರಿಂದ ಸ್ಯಾಂಪಲ್ ಅನ್ನ ಈ ಟ್ರಾನ್ಸ್ಫರ್ ಮಾಡ್ಯೂಲ್ ಕಲೆಕ್ಟ್ ಮಾಡಿಕೊಳ್ಳುತ್ತೆ. ಆನಂತರ ಅದು ರೀಎಂಟ್ರಿ ಮಾಡ್ಯೂಲ್ಗೆ ಸೇರಿಕೊಳ್ಳುತ್ತೆ. ಅದಾದ ಬಳಿಕ ಟ್ರಾನ್ಸ್ಫರ್ ಮಾಡ್ಯೂಲ್ನ ಇಂಜಿನ್ ಆನ್ ಆಗಿ ರೀಎಂಟ್ರಿ ಮಾಡ್ಯೂಲ್ನ ಸಮೇತ ಅದು ಭೂಮಿಯ ಕಡೆಗೆ ಬರುವುದಕ್ಕೆ ಶುರು ಮಾಡುತ್ತೆ. ಈ ರೀಎಂಟ್ರಿ ಮಾಡ್ಯೂಲ್ ಭೂಮಿಯನ್ನು ತಲುಪುವಾಗ ಅದಕ್ಕೆ ಯಾವುದೇ ತೊಂದರೆ ಆಗಬಾರದು, ಹೀಗಾಗಿ ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ಸಿದ್ಧಪಡಿಸಲಾಗುತ್ತೆ. ಸಾಮಾನ್ಯವಾಗಿ ಈ ರೀಎಂಟ್ರಿ ಮಾಡ್ಯೂಲ್ಗಳನ್ನು ಸಮುದ್ರದಲ್ಲಿ ಇಳಿಸಲಾಗುತ್ತೆ. ಆ ನಂತರ ಅದರಿಂದ ಸ್ಯಾಂಪಲ್ಸನ್ನು ವಿಜ್ಞಾನಿಗಳು ಕಲೆಕ್ಟ್ ಮಾಡ್ಕೋತಾರೆ. ಇದಿಷ್ಟೂ ಕೆಲಸವನ್ನು ಕೂಡ ಇಲ್ಲಿ ಮಾಡ್ಯೂಲ್ಗಳು ಮಾಡಲಿದ್ದು, ಈ ಮಾಡ್ಯೂಲ್ಗಳನ್ನು ನಿರ್ಮಿಸುವ ಜವಾಬ್ದಾರಿ ಈಗ ಇಸ್ರೋದ ಹೆಗಲ ಮೇಲಿದೆ. ಹೀಗಾಗಿ ಈ ಪ್ರಾಜೆಕ್ಟ್ಗೆ 2028 ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಗೆಳೆಯರೇ, ನಿಮಗೆ ನೆನಪಿರಬೇಕು, ಇತ್ತೀಚೆಗಷ್ಟೇ ಅಮೆರಿಕದ ನಾಸಾ ಕ್ಷುದ್ರಗ್ರಹವೊಂದರಿಂದ ಒಂದಷ್ಟು ಸ್ಯಾಂಪಲ್ಗಳನ್ನು ಭೂಮಿಗೆ ತರುವ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಳ್ತು. ಆ ಪ್ರಾಜೆಕ್ಟ್ಗೆ ನಾಸಾ ಒಸಿರಿಸ್ REX ಅನ್ನೋ ಹೆಸರನ್ನು ಕೊಡ್ತು. ಇಲ್ಲಿ ಒಸಿರಿಸ್ REX ಅನ್ನೋ ಸ್ಪೇಸ್ ಕ್ರಾಫ್ಟ್ 2020 ಅಕ್ಟೋಬರಲ್ಲಿ ಬೆನ್ನು ಅನ್ನೋ ಆಸ್ಟ್ರಾಯ್ಡ್ನಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ತು. ಆ ಬಳಿಕ ಅದು ಭೂಮಿಗೆ ಬರುವಷ್ಟರಲ್ಲಿ ಸುಮಾರು 3 ವರ್ಷಗಳು ಕಳೆದು ಹೋಗಿದ್ವು. September 24, 2023 ಈ ಒಸಿರಿಸ್ ಭೂಮಿಗೆ ಬಂತು. ಅಲ್ಲಿಗೆ ಕ್ಷುದ್ರಗ್ರಹದ ಸ್ಯಾಂಪಲ್ಸನ್ನು ತರುವ ನಾಸಾದ ಕನಸೇನಿತ್ತು ಅದು ನನಸಾದ ಹಾಗಾಯಿತು. ಇನ್ನು ನಾಸಾ ಈ ಹಿಂದೆಯೇ ಮನುಷ್ಯರನ್ನು ಚಂದ್ರನ ಮೇಲೆ ಕಳುಹಿಸಿರೋದಾಗಿ ಹೇಳಿಕೊಂಡಿದೆ. ಹೀಗಾಗಿ ಅವರು ಆಗಲೇ ಅಲ್ಲಿಂದ ಸ್ಯಾಂಪಲ್ಸನ್ನು ಕೂಡ ತಗೊಂಡು ಬಂದಿದ್ದಾರೆ. ಅದರ ಜೊತೆಗೆ ಸೋವಿಯತ್ ಯೂನಿಯನ್ನ ಕಾಲದಲ್ಲಿ ರಷ್ಯಾದ ಸ್ಪೇಸ್ ಏಜೆನ್ಸಿ ಚಂದ್ರನ ಸ್ಯಾಂಪಲನ್ನು ತರಿಸ್ಕೊಂಡಿದೆ. ಇನ್ನು ಚೈನಾ ಕೂಡ ತನ್ನ Chang'e 5 ಮೂಲಕ ಚಂದ್ರನ ಮೇಲಿಂದ ಸ್ಯಾಂಪಲನ್ನು ತಂದಿತ್ತು. December 2020 Chang'e ಸುಮಾರು 3.8 pounds ಅಂದರೆ ಸರಿಸುಮಾರು 1 kg 731 gramsನಷ್ಟು ಕಲ್ಲನ್ನು ಚಂದ್ರನ ಮೇಲಿಂದ ತಗೊಂಡು ಬಂತು. ಹೀಗೆ ಈ 3 ದೇಶಗಳು ಈಗಾಗಲೇ ಚಂದ್ರನ ಮೇಲಿನ ಕಲ್ಲನ್ನು ಭೂಮಿಗೆ ತರಿಸ್ಕೊಂಡಿವೆ. ಈಗ ಭಾರತ ಅದಕ್ಕಾಗಿ ತಯಾರಿಯನ್ನು ಮಾಡ್ತಾ ಇದೆ. ಹಾಗೆ ನೋಡಿದರೆ ಇಲ್ಲಿವರೆಗೆ ಯುರೋಪಿಯನ್ ಯೂನಿಯನ್ ಆಗಲಿ ಜಪಾನ್ ಆಗಲಿ ಇಂಥ ಸಾಹಸಕ್ಕೆ ಕೈ ಹಾಕಿಲ್ಲ. ಒಂದು ವೇಳೆ ಭಾರತದ ಇಸ್ರೋ ಏನಾದರೂ ಇದನ್ನು ಸಾಧಿಸಿದ್ದೇ ಆದರೆ ಅಮೆರಿಕ ಹಾಗೂ ಚೈನಾಗಳ ನಂತರ 3ನೇ ದೇಶ ಅನ್ನಿಸ್ಕೊಳ್ಳುತ್ತೆ ಭಾರತ. ಗೆಳೆಯರೆ, ಸೋವಿಯತ್ನ ಕಾಲದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದ ರಷ್ಯಾ ಈಗ ಸ್ಪೇಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಆ ಕ್ಷೇತ್ರದಲ್ಲಿ ಇತ್ತೀಚೆಗೆ ರಷ್ಯಾ ಅಂಥ ಯಾವ ಸಾಹಸವನ್ನು ಮಾಡೋದಕ್ಕೆ ಸಾಧ್ಯ ಕೂಡ ಆಗಿಲ್ಲ. ಮೊನ್ನೆ ಸುಮಾರು 47 ವರ್ಷಗಳ ನಂತರ Luna 25 ಹೆಸರಲ್ಲಿ ರಷ್ಯಾ ಮಾಡೋದಕ್ಕೆ ಹೋಗಿದ್ದ ಮೂನ್ ಮಿಷನ್ ಕೂಡ ವಿಫಲವಾಗಿದೆ. ಹೀಗಾಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಮೆರಿಕ ಚೈನಾಗಳ ನಂತರದ ಸ್ಥಾನವನ್ನು ಭಾರತವೇ ಪಡ್ಕೊಳ್ತಾ ಇದೆ. ಇನ್ನು ಈ ಮಿಷನ್ನಲ್ಲಿ ಹೊತ್ತು ತರುವ ಕಲ್ಲುಗಳಿಂದ ಆಗುವ ಲಾಭ ಏನು? ಗೆಳೆಯರೆ, ಭೂಮಿಯಿಂದ ಚಂದ್ರನಲ್ಲಿಗೆ ಹೋಗುವ ರೋವರ್ ಅಲ್ಲೊಂದಷ್ಟು ಪರೀಕ್ಷೆಗಳನ್ನು ಮಾಡುತ್ತೆ, ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುತ್ತೆ. ಆದರೆ ಅಲ್ಲಿ ಸಂಪೂರ್ಣವಾದ ಸಂಶೋಧನೆಯನ್ನು ರೋವರ್ ಒಂದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಲ್ಲಿಂದ ಕಲ್ಲು ಹಾಗೂ ಮಣ್ಣಿನ ಸ್ಯಾಂಪಲನ್ನು ತಗೊಂಡು ಬಂದರೆ ಅದರಲ್ಲಿ ಯಾವೆಲ್ಲ ಲವಣಗಳಿವೆ, ಯಾವೆಲ್ಲ ವಸ್ತುಗಳಿಂದ ಅದು ನಿರ್ಮಾಣ ಆಗಿದೆ, ಅಲ್ಲಿ ಯಾವುದಾದ್ರೂ ರೇರ್ ಅರ್ತ್ ಮೆಟೀರಿಯಲ್ ಇದೆಯಾ, ಅಲ್ಲಿ ಭೂಮಿಯಲ್ಲಿ ಸಿಗದಂಥ ಯಾವುದಾದ್ರೂ ಅಪರೂಪದ ವಸ್ತು ಸಿಗುತ್ತಾ, ಹೀಗೆ ಸಾಕಷ್ಟು ರೀತಿಯ ಸಂಶೋಧನೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿನೇ ಚಂದ್ರನ ಮೇಲಿನ ಸ್ಯಾಂಪಲ್ ಇಲ್ಲಿ ಅತ್ಯಂತ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈಗಾಗಲೇ ಚೈನಾ ಆ ಕೆಲಸವನ್ನು ಮಾಡಿದೆ. ಚೈನಾ ಚಂದ್ರನ ಮೇಲೆ ತನ್ನ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ಅಲ್ಲೊಂದು ಸ್ಟೇಷನ್ನನ್ನೇ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಲ್ಲದೆ ರಷ್ಯಾ ಮತ್ತು ಚೈನಾಗಳು ಜಂಟಿಯಾಗಿ 2035 ಹೊತ್ತಿಗೆ ಚಂದ್ರನ ಮೇಲೊಂದು ನ್ಯೂಕ್ಲಿಯರ್ ಪ್ಲಾಂಟನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿವೆ. ಇದರ ಜೊತೆಗೆ ಚಂದ್ರನ ಮೇಲೆ ಸಾಕಷ್ಟು ಕ್ಯಾಮರಾಗಳನ್ನು ಅಳವಡಿಸುವುದರ ಮೂಲಕ ಚಂದ್ರನ ಪ್ರತಿಚಲನೆಯನ್ನು ಗಮನಿಸೋದಕ್ಕೆ ಚೈನಾ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಚೈನಾ ಈ ಚಂದ್ರನನ್ನು ಭವಿಷ್ಯದ ಭೂಮಿ ಅಂತಲೇ ಕನ್ಸಿಡರ್ ಮಾಡ್ತಾ ಇದೆ. ಹೀಗಾಗಿ ಅವರು ಈಗಿನಿಂದಲೇ ಚಂದ್ರನ ಮೇಲೆ ಹಾರುವ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅಂಥದರಲ್ಲಿ ಭಾರತ ಅಟ್ಲೀಸ್ಟ್ ಚಂದ್ರನ ಮೇಲಿನ ಸ್ಯಾಂಪಲನ್ನು ತಂದು ಅದನ್ನು ಪರೀಕ್ಷೆಗೆ ಒಳಪಡಿಸುವುದಾದರೂ ಬೇಡವೇ? ಭಾರತ ಚಂದ್ರನ ಮೇಲೆ ಮನುಷ್ಯರನ್ನು ಕಳುಹಿಸಬೇಕು ಅಂತ ಯೋಚಿಸ್ತಾ ಇದೆ. ಹೀಗಾಗಿ ಚಂದ್ರನಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಬರೋದಕ್ಕೆ ಸಾಧ್ಯ ಆದರೆ ಅದನ್ನು ಮತ್ತಷ್ಟು ಬಾರಿ ರಿಪೀಟ್ ಮಾಡಿ ಮುಂದೊಂದು ದಿನ ಮನುಷ್ಯರನ್ನು ಚಂದ್ರನ ಮೇಲೆ ಕಳುಹಿಸುವ ಬಗ್ಗೆ ಇಸ್ರೋ ಒಂದಷ್ಟು ಪ್ರಯತ್ನಗಳಿಗೆ ಕೈ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಒಮ್ಮೆ ಚಂದ್ರನ ಗ್ರಾವಿಟಿಯಿಂದ ಹೊರಬರೋದಕ್ಕೆ ಎಷ್ಟು ಪವರ್ ಬೇಕಾಗುತ್ತೆ ಅನ್ನೋದು ಗೊತ್ತಾದರೆ ಅದಕ್ಕೆ ತಕ್ಕ ಹಾಗೆ ಪ್ರಾಜೆಕ್ಟನ್ನು ರೂಪಿಸ್ಬೋದು. ಅದೆಲ್ಲ ಆಗಬೇಕು ಅಂದರೆ ಮೊದಲು ಚಂದ್ರನಿಂದ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಭೂಮಿಗೆ ತಗೊಂಡು ಬರೋದರಲ್ಲಿ ನಾವು ಯಶಸ್ಸನ್ನು ಪಡ್ಕೋಬೇಕು. ಈ ಪ್ರಾಜೆಕ್ಟನ್ನು 2028 ಮಾಡ್ತೀವಿ ಅಂತ ಇಸ್ರೋದ ಈಗಿನ ಅಧ್ಯಕ್ಷ SS ಸೋಮನಾಥ್ ಹೇಳಿದ್ದಾರೆ.
ಭಾರತದ ಭವಿಷ್ಯದ ಪ್ರಾಜೆಕ್ಟ್ಗೆ ಯಶಸ್ಸು ಸಿಗಲಿ, ಚಂದ್ರ ನಮ್ಮ ಭಾರತಕ್ಕೆ ಇನ್ನಷ್ಟು ಹತ್ತಿರ ಆಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.